ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನೂಡಲ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಈಗ ಒಂದು ಟೈಮ್ ಈವ್ನಿಂಗು ತುಂಬಾ ಕೂಲ್ ಇರುತ್ತೆ. ಸೊ ಆ ಟೈಮಲ್ಲಿ ಈ ರೀತಿ ಸಿಂಪಲಾಗಿ ನೀವು ಮನೇಲೇ ಮಾಡ್ಕೊಳ್ಬೋದು. ಏನೇನು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಅಂತ ಎಲ್ಲನೂ ಹೇಳ್ತಾ ಹೋಗ್ತೀನಿ, ಹಾಗೆ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿ, ಹಾಗೆ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಹೊಸಬ್ರೆ ಆದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟು ನೂಡಲ್ಸ್ ಮಾಡೋದಕ್ಕೆ ಏನು ಬೇಕು, ನೂಡಲ್ಸ್ ಬೇಕು. ಸೊ ಇವಾಗ ನಾನಿವಾಗ ಮೋರಿಂದ ಹೋಗಿ ನೂಡಲ್ಸ್ನ ತೊಗೊಂಡು ಬಂದಿದ್ದೀನಿ. ವೆಜ್ ಹಕ್ಕ ನೂಡಲ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನೀರಲ್ಲಿ ಮ್ಯಾಗಿ ಮಾಡ್ಕೊಳ್ಳೋರಿಗೆ ಒಂದು ಐಡಿಯಾ ಇರುತ್ತೆ. ಸೊ ಮ್ಯಾಗಿ ಯಾವ ರೀತಿ ಮಾಡ್ಕೊಳ್ತೀರೋ ಸೊ ಅದೇ ರೀತಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಆಯಿಲು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಅದು ನಿಮಗೆ ಅದ ಗೊತ್ತಾಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಬೇಗನೂ ಕೂಡ ಬೆಂದ್ಬಿಡುತ್ತೆ, ಒಂದು 10 ಮಿನಿಟ್ಸಲ್ಲಿ ಕೂಡ ಬೇಯುತ್ತೆ. ಸೊ ನೆಕ್ಸ್ಟು ಇದನ್ನು ಸೈಡಿಗೆ ಇಟ್ಬಿಟ್ಟು ಫಿಲ್ಟರ್ ಹಾಕಿ ನೀರನ್ನೆಲ್ಲ ಸೋಕ್ಸ್ಬಿಟ್ಟು ಸೈಡಿಗೆ ಇಟ್ಟಿರಿ. ಸೊ ಅದಾದಮೇಲೆ ಒಗ್ಗರಣೆಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕೊಂಡಿದ್ದೀನಿ. ಸೊ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ನಾನು ಆನಿಯನ್ನು ಹಾಕೊಳ್ತಾ ಇದ್ದೀನಿ. ಆನಿಯನ್ನು ಚೆನ್ನಾಗಿ ರೋಸ್ಟ್ ಆಗೋದೇನು ಬೇಡ, ಚೆನ್ನಾಗದು ಫ್ರೈ ಆದರೆ ಸಾಕಾಗುತ್ತೆ. ಒಂದು ಬ್ರೌನಾಗಿ ಬಂದರೆ ಸಾಕಾಗುತ್ತೆ, ಅದು ಅಷ್ಟಾದರೆ ಸಾಕು. ಜಾಸ್ತಿ ನೀವು ನಾನ್ ವೆಜ್ಜಿಗೆ ರೋಸ್ಟ್ ಮಾಡ್ದಂಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಆನಿಯನ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದು ಬ್ರೌನ್ ಶೇಡಿಗೆ ಬರೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾನು ಒಂದು 1/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಳ್ಬೋದು. ಇದಕ್ಕೆ ಖಾರ ಪುಡಿ ಏನು ನಾವು ಮಿಕ್ಸ್ ಮಾಡೋಲ್ಲ. ಸೊ ನಾವು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕೋದು. ಸೊ ಹಂಗಾಗಿ ನಾನು ಒಂದು 3 ಹಾಕ್ಕೊಂಡಿದ್ದೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ನ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಸೊ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನೂ ಚಿಕ್ಕದಾಗಿ ನೀವು ಮಾಡ್ಕೊಳ್ಬೇಕು ಅಂದರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಸೊ ಇಷ್ಟೇ ಬೇಕಾಗುತ್ತೆ. ಇದಕ್ಕೆ ನೀವು ಬಟಾಣಿನೂ ಕೂಡ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು ಎಂಡಲ್ಲಿ. ಸೊ ನೆಕ್ಸ್ಟು ಏನೇನು ಸಾಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಫಸ್ಟು ನಾನು ವಿನೆಗರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ವಿನೆಗರ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಹುಳಿ ಹುಳಿ ಅಂತ ಅನಿಸುತ್ತೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಟೊಮೊಟೊ ಸಾಸು. ಈಗ ಅಷ್ಟು 3 ಸಾಸ್ನೂ ಹಾಕ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಏನು ಹಾಕ್ತೀನಿ ಅಂತ ನೋಡಿ, ಎಲ್ಲ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ಕೊಳ್ತಾ ಇರೋದು ಒಂದು 2 ಮೆಂಬರ್ಸ್ಗೆ ಅಷ್ಟೇ. ಸೊ ಎಲ್ಲದಕ್ಕೂ 2 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಇದೆಲ್ಲ ಸಾಸ್ ಹಾಕ್ಬಿಟ್ರೆ ತುಂಬ ಹುಳಿ 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 ಅನಿಸುತ್ತೆ. ಸೊ ಅದಕ್ಕೆ ಅದನ್ನು ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಈವ್ನಿಂಗ್ ಟೈಮ್ ಮಾಡ್ಕೊಂಡು ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ನೆಕ್ಸ್ಟು ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ನೂಡಲ್ಸ್ನ ಬೇಯಿಸ್ಕೊಂಡಿರ್ತೀರಲ್ಲ, ಸೊ ಅದನ್ನು ನೆಕ್ಸ್ಟು ಒಂದು 5 ಮಿನಿಟ್ಸ್ ಆದಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಗ್ಗರಣೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕಿ, ಯಾಕಂದರೆ ಸಾಲ್ಟ್ ಹಾಕಿ ನೂಡಲ್ಸ್ನ ಬೇಯಿಸ್ಕೊಂಡಿರ್ತೀರ. ಸೊ ಅದಕ್ಕೆ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅದು ನೀಟಾಗಿ ರೈಸ್ ಥರ ಏನು ಇದನ್ನು ಮಾಡಬಾರ್ದು, ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಯಾಕಂದರೆ ಅದು ನೂಡಲ್ಸು ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನೀಟಾಗಿ ಈ ರೀತಿ ಒಂದು ಸೌಟಲ್ಲಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಹಾಕಬೇಕು ಅಂತ ಹೇಳ್ತೀನಿ. ಸೋಯಾಬೀನ್ ಸಾಸ್ನ ಹಾಕ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೋಯಾ ಸಾಸು. ಸೊ ಇದನ್ನು ಒಂದು 2 ಸ್ಪೂನ್ ಹಾಕಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದನ್ನೇ ಎಂಡಲ್ಲಿ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನೂಡಲ್ಸ್ ರೆಡಿ ಆಗುತ್ತೆ. ಸೊ ಈ ಒಂದು ಏನಾದರೂ ನೂಡಲ್ಸ್ ಮಾಡೋ ಮೆಥಡ್ ಆಗಿರ್ಬೋದು, ನಿಮಗೇನಾದರೂ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಇದನ್ನು ನೀವು ಮಿಸ್ ಮಾಡಿದೆ ಒಂದ್ಸರಿ ಟ್ರೈ ಮಾಡಿ. ಇದೇ ಮೆಥಡಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಈವ್ನಿಂಗ್ ಟೈಮ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ನೂಡಲ್ಸ್ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಓಕೆ, ನಾನು ಮುಂದಿನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.